ಫುಡ್ಸ್ ಆ್ಯಂಡ್ ಟ್ರಾವೆಲ್ ವ್ಲಾಗ್. ಸೊ ಇವತ್ತಿನ ಒಂದು ವ್ಲಾಗ್ ಬಂದು ಭಾನುವಾರ ಆಗಿದೆ, ವೆಜ್ ತಿಂದು ತಿಂದು ಸಾಕಾಗ್ಬಿಟ್ಟಿದೆ. ಸೊ ಇವತ್ತು ನಾವು ಬಿರಿಯಾನಿನ ಟೇಸ್ಟ್ ಮಾಡೋಣ ಅಂತ ಕುಂದಾಪುರ ತಾಲೂಕಲ್ಲಿರುವ ಒಂದು ಹೆನ್ನಾಬೈಲ್ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಮುಸ್ಲಿಂ ಫ್ಯಾಮಿಲಿ ದಿನ 8 kg ಬಿರಿಯಾನಿನ ರೆಡಿ ಮಾಡ್ತಾರೆ. ಇಲ್ಲಿ ರೆಡಿ ಮಾಡಿಬಿಟ್ಟು ತಗೊಂಡೋಗಿ ಅವ್ರದೇ ಒಂದು ಬಿರಿಯಾನಿ ಪಾಯಿಂಟ್ ಉಂಟು, ತವಕಲ್ ಬಿರಿಯಾನಿ ಅಂತ. ಸೊ ಅಲ್ಲಿ ಅದನ್ನು ಸೇಲ್ ಮಾಡ್ತಾರೆ. ಸೊ ಇವತ್ತು ನಾವು ಆ ಒಂದು ಮನೇಲಿ ಇದ್ದೀವಿ. ಬಿರಿಯಾನಿ ರೆಡಿ ಆಗ್ತದೆ ಸರ್? ನಮಸ್ತೆ. ಈಗ ಬಿರಿಯಾನಿ ರೆಡಿ ಆಗ್ತಾ ಉಂಟಲ್ಲ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? 5 ವರ್ಷದಿಂದ ಮಾಡ್ತಿದ್ದಾರೆ ಅಲ್ಲಿ ತವಕಲ್ ಬಿರಿಯಾನಿ ಪಾಯಿಂಟ್ ಅಂತ. ಸರಿ ಸರಿ, ಈಗ 8 kg ಬಿರಿಯಾನಿ ಮಾಡ್ತೀರಾ? ಜನ್ಸಾಲೆ ತವಕಲ್ ಬಿರಿಯಾನಿ ಸಿದ್ದಾಪುರ. ಸಿದ್ದಾಪುರ, ಸರಿ ಸರಿ. ಈಗ 8 kg ಬಿರಿಯಾನಿ ರೆಡಿ ಮಾಡ್ತಿದ್ದಾರೆ? ಒಂದು ದಿನಕ್ಕೆ 10-20 kg ಬಿರಿಯಾನಿನ ಸೇಲ್ ಮಾಡ್ತಾರೆ. ಸರ್ ನಿಮ್ಮ ಹೆಸರು? ಮೊಹಮ್ಮದ್ ಖಲೀಲ್. ಮೊಹಮ್ಮದ್ ಖಲೀಲ್ ಅವರು ಒಂದು ದಿನಕ್ಕೆ 10-20 kg ಬಿರಿಯಾನಿನ ರೆಡಿ ಮಾಡ್ತಾರೆ. ಬಿರಿಯಾನಿ ಭಾನುವಾರ ಆದ ಕೂಡಲೇ ಗಂಡು ಮಕ್ಕಳಿಗೆ ಗುಂಡು ತುಂಡು ಬೇಕೇ ಬೇಕು. ನಮಗೆ ಗುಂಡಾಕೋ ಅಭ್ಯಾಸ ಇಲ್ಲ, ನೀವು ಕೂಡ ಹಾಕಬೇಡಿ, ಗುಂಡು ಆರೋಗ್ಯಕ್ಕೆ ಹಾನಿಕಾರಕ. ಸೊ ನಾವಿವತ್ತು ತುಂಡು ಟೇಸ್ಟ್ ಮಾಡೋಣ ಅಂತ ಬಿರಿಯಾನಿನ ಟೇಸ್ಟ್ ಮಾಡಲಿಕ್ಕೆ ಬಂದಿದ್ದೀವಿ. ಇವ್ರು ಫಸ್ಟಲ್ಲಿ ಬಿರಿಯಾನಿನ ರೆಡಿ ಮಾಡ್ತಾರೆ. ರೆಡಿ ಮಾಡಿ ಅದನ್ನು ತೊಗೊಂಡೋಗಿ ತವಕಲ್ ಬಿರಿಯಾನಿ ಪಾಯಿಂಟ್ ಅಂತ ಉಂಟಂತೆ, ಅಲ್ಲೋಗಿ ಅದನ್ನು ಸೇಲ್ ಮಾಡ್ತಾರೆ. ದಿನಕ್ಕೆ ಬರೀ 5-6 kg ಅಲ್ಲ, 10-20 kg. ಇಲ್ಲಿ ರೈಸ್ ರೆಡಿ ಮಾಡ್ತಿದ್ದಾರೆ, ಅಲ್ಲೋಗಿ ಮತ್ತೆ ಇಲ್ಲಿ ರೈಸ್ ರೆಡಿ ಮಾಡ್ತಾರೆ. ಸೊ ನಾವು ರೈಸ್ ಇಂದಾನೆ ಶುರು ಮಾಡೋಣ ಅಂತ ಇವತ್ತು ಅವ್ರ ಏನೆಲ್ಲ ಒಂದು ಪ್ರೊಸೆಸ್ ಇದೆ ಅದೆಲ್ಲ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಗೈಸ್, ವಿಡಿಯೋನ ಫಸ್ಟ್ ಆಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಡಿಸ್ಕ್ರಿಪ್ಷನ್ ಅಲ್ಲಿ ಇವರ ಒಂದು ಕಾಂಟ್ಯಾಕ್ಟ್ ಅಡ್ರೆಸ್ ಕೊಟ್ಟಿರ್ತೀನಿ, ವೀಕ್ಷಕರು ಬನ್ನಿ ಇವರ ಒಂದು ಹೋಟ್ಲಿಗೆ ಸಪೋರ್ಟ್ ಮಾಡಿ, ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡಿ ಕೇಳ್ಕೊಬಹುದು ಯಾವ ಟೈಮಲ್ಲಿ ಓಪನ್ ಇರುತ್ತೆ ಏನಂತ. ಸರ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? 11 ಗಂಟೆಗೆ ಓಪನ್ ಮಾಡ್ತಾರೆ, ರಾತ್ರಿ 10 ಗಂಟೆಗೆ ಕ್ಲೋಸ್ ಮಾಡ್ತಾರೆ. 20 kg ಬಿರಿಯಾನಿ ರೆಡಿ ಇರುತ್ತೆ. ಕ್ಯಾಟರಿಂಗ್ ಆರ್ಡರ್ ಎಲ್ಲ ತಗೊಂಡೆ, ಕ್ಯಾಟರಿಂಗ್ ಆರ್ಡರ್ ಸ್ಪೆಷಲ್ ಮನೆಯಲ್ಲಿ ಮಾಡ್ಕೊಡೋದು, ಫಂಕ್ಷನ್ ಬರ್ಡೇ ಪಾರ್ಟಿ, ಮ್ಯಾರೇಜ್ ಪಾರ್ಟಿ, ಹಾಲ್ ಪಾರ್ಟಿ, ಏನೇ ಫಂಕ್ಷನ್ ಇದ್ರು. ಓಕೆ ಓಕೆ, ಏನೇ ಫಂಕ್ಷನ್ ಇದ್ರು ಕ್ಯಾಟರಿಂಗ್ ಸರ್ವಿಸ್ ಮಾಡ್ತಾರೆ. ಬರ್ಡೇ ಪಾರ್ಟಿ ಆಗಿರ್ಬೋದು, ಫಂಕ್ಷನ್ ಏನೇ ಪಾರ್ಟಿ ಆಗಿದ್ರು ಕೂಡ ಹೋಲ್ಸೇಲ್ ಆಗಿ ಬಿರಿಯಾನಿನ ಮಾಡಿ. ಸರ್ ಇದು ತವಕಲ್ ಬಿರಿಯಾನಿ ಅಂತ ಹೇಳ್ತೀರಾ? ಆಯ್ತಾ, ಅಲ್ಲಿ ನಾನು ಶುದ್ಧಿ ಶೆಫ್, ನಾನು ಮೈನ್ ಶೆಫ್ ಕೋಚ್ ಮಾಡಿ ಹೋಗಿದೆ. ಅದು ಲೋಕಲ್ ಕೊರೋನಾ ಕಾರಣದಲ್ಲಿ ನಮ್ಮ ಕಂಪನಿ ಬಂದಿದೆ. ಅಲ್ಲಿ ಹೆಲ್ಪ್ ಹೊಂದಿದ್ದೆ ತವಕಲ್ ಬಿರಿಯಾನಿ ಅಂತ ಹೆಸರಿ ಅದು. ಅದಕ್ಕಾಗಿ ಇಲ್ಲಿನ ಒಂದು ಹೆಸರೇ ನಮ್ಮ ಸ್ಪೆಷಲ್ ಆಗಿ ನಡೆಯುತ್ತೆ ಅಂತ ಅಂತೇಳಿ ನಾನು ಇದೇ ಜಾಬ್ ಮಾಡಿ ಇದ್ದಿದ್ದೆ ಅಲ್ಲಿ ಗಲ್ಫ್ಲೇ. ಅದೇ ತವಕಲ್ ಬಿರಿಯಾನಿ ಅಂತ. ತವಕಲ್ ಅಂತ ಹೇಳಿದ್ರೆ ಎಲ್ಲರಿಗೆ ಶುಭ ಆಗಿ ಇರಲಿ. ಇದು ನಿಜವಾದ್ರೆ ತವಕಲ್ ಅಂದ್ರೆ ಎಲ್ಲರೂ ತಿಂದು. ತವಕಲ್ ಅಂದ್ರೆ ನಾನು ಕೂಡ ತುಂಬಾ ತಲೆಯಲ್ಲಿ ಪ್ರಶ್ನೆ ಇತ್ತು. ಹೈದರಾಬಾದಿ ಬಿರಿಯಾನಿ ಕೇಳಿದೀವಿ, ಬೆಂಗಳೂರು ಬಿರಿಯಾನಿ ಕೇಳಿದೀವಿ, ಹೊಸಕೋಟೆ ದಮ್ ಬಿರಿಯಾನಿ ಕೇಳಿದೀವಿ, ತವಕಲ್ ಬಿರಿಯಾನಿ ನಂಗೆ ಭಾರಿ ಕ್ಯೂರಿಯಾಸಿಟಿ ಇತ್ತು. ತವಕಲ್ ಅಂದ್ರೆ ಎಲ್ಲರೂ ತಿಂದು ಚೆನ್ನಾಗಿ ಹೋಗ್ಲಿ, ಅವರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿ, ಆ ಒಂದು ಫುಡ್ಡಲ್ಲಿ ಆ ಒಂದು ಬಿರಿಯಾನಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿ ಅಂತ. ಅದು ತವಕಲ್. ಇವರು ಬರೀ ಹೆನ್ನಾಬೈಲಲ್ಲಿ ಮಾತ್ರ ಅಲ್ಲ, ಮುಂಚೆ ದುಬೈಯಲ್ಲಿ ಮಾಡ್ತಾ ಇದ್ದೀರಲ್ಲ, ದುಬೈಯಲ್ಲಿ ಹೋಟ್ಲಲ್ಲಿ ಹೆಡ್ ಶೆಫ್ ಆಗಿ ವರ್ಕ್ ಮಾಡ್ತಿದ್ರು, ಇವತ್ತು ನಮ್ಮ ಒಂದು ಹೆನ್ನಾಬೈಲಿಗೆ ಬಂದು ಮಾಡ್ತಾ ಇದ್ದಾರೆ. ಇದು ನಮ್ಮ ಒಂದು ಊರಿನ ಹೆಮ್ಮೆ ಅಂತ ಕೂಡ ಹೇಳ್ಬೋದು. ಕೊತ್ತಂಬರಿ, ಟೊಮೆಟೊ ಮೇಲ್ಗಡೆ, ಆ ಟೊಮೆಟೊ ಮತ್ತೆ ಹಸಿಮೆಣಸಿನ ಒಂದು ಫ್ಲೇವರ್ ಆ ಒಂದು ಅನ್ನದಲ್ಲಿ ಸಿಗುತ್ತೆ.
ರೈಸ್ ನ ಮನೆಯಲ್ಲೇ ರೆಡಿ ಮಾಡಿದ್ರು. ಈಗ ನಾವು ಅವರ ಒಂದು ಬಿರಿಯಾನಿ ಪಾಯಿಂಟ್ ಗೆ ಬಂದಿದೀವಿ, ತವಕಲ್ ಬಿರಿಯಾನಿ ಪಾಯಿಂಟ್. ಜನ್ಸಲ್ ನೀವೆಲ್ಲ ನೋಡ್ತಿರ್ಬೋದು, ಇದೊಂದು ಸರೌಂಡಿಂಗ್ ಒಂದು, ಅಲ್ಲಿ ಸ್ವಲ್ಪ ನೇಚರ್ ವೈಪ್ ಕೊಟ್ಟಿದ್ದಾರೆ ಅಡಿಕೆದೆಲ್ಲ ಹಾಕಿ. ಒಂದು ಈಗ ನಮ್ಮ ಬ್ರದರ್ ಇಲ್ಲಿ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಸರ್ವಿದ್ರೆ ಚಿಕನ್ ಈಗ ಹಾಕಿದ್ದಾರೆ, ಅದು ಬೇಯಬೇಕು ಸ್ವಲ್ಪ ಹೊತ್ತು. ಅದರ ಎಷ್ಟೊತ್ತು ಬೇಕಿದೆ ಇಲ್ಲಿ? ಮುಕ್ಕಾಲು ಗಂಟೆ ಬೇಕು. ಬೇಯಿದ ಮೇಲೆ ಬಿರಿಯಾನಿ ಒಟ್ಟಿಗೆ ಹಾಕೊಂಡು ತಿನ್ಬೇಕು, ಚೆನ್ನಾಗಿರುತ್ತೆ. ಸರ್ ಈಗ ಎಲ್ಲ ಪೀಸ್ ಎಲ್ಲ ಹಾಕಿದ್ದೀರಲ್ಲ, ಎಷ್ಟು ಕೆ ಜಿ ಪೀಸ್ ಬೇಕಾಗುತ್ತೆ? ಇಪ್ಪತ್ತು ಕೆ ಜಿ. ಅದೇ ನಾ ಅವಾಗ ಹೇಳ್ದಾಗೆ ಬಿರಿಯಾನಿ ಇಪ್ಪತ್ತು ಕೆ ಜಿ ಮಾಡ್ತಾರೆ, ಗ್ರೇವಿನು ಅದ್ರ ಜೊತೆಗೆ ಇಪ್ಪತ್ತು ಕೆ ಜಿನೇ ಮಾಡಬೇಕು. ಅದು ವೇರಿ ಆಗ್ಲಿಕ್ಕಿಲ್ಲ, ಒಂದೇ ಲೆವೆಲ್ ಇರಬೇಕು. ಆ ಒಂದು ಗ್ರೇವಿ ಒಂದು ಸ್ಮೆಲ್ ಇದೆ ಅಲ್ಲ, ಗ್ರೇವಿ ಸ್ವೀಟ್ ಇದೆ ಅಂತ ಒಂದು ಸ್ಮೆಲ್ಲಲ್ಲಿ ನಾವು ಹೇಳ್ಬೋದು. ಅಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ. ಬಿರಿಯಾನಿ ಕೂಡ ರೈಸ್ ನೋಡ್ಬೋದು, ಇಲ್ಲಿ ರೈಸ್ ರೆಡಿ ಆಗಿದೆ, ಫುಲ್ಲು ದಮ್ಮು ಓಡಿಸಿದ್ದಾರೆ, ಹಾಗಾದ್ರಿಂದ ಅದು ಸ್ವಲ್ಪ ಉದ್ರುದ್ರು ಬರುತ್ತೆ. ಓಕೆ, ಸತತ 20 ಕೆ ಜಿ ಚಿಕನ್ ಅನ್ನ ಈಗಾಗಲೇ ಮಸಾಲೆ ಹಾಕಿ ಕಲಿಸ್ತಾ ಇದ್ದಾರೆ. ಇದು ಕಬಾಬು ಮತ್ತೆ 65ಗಾ? ಹಾ, ಚಿಕನ್ 65 ಮತ್ತೆ ಕಬಾಬಿಗೆ ಎಷ್ಟು ಕೆ ಜಿ ಉಂಟು ಸರ್ ಇಲ್ಲಿ? 20 ಕೆ ಜಿ ಉಂಟು ಲೆಗ್. ಬಿರಿಯಾನಿ ರೆಡಿ ಇದೆ ಇಲ್ಲಿ ನೋಡ್ಬೋದು. ಒಂದು ಚಿಕನ್ ಲೆಗ್ ಪೀಸ್ ಕೊಟ್ಟಿದ್ದಾರೆ, ಸ್ಮಾಲ್ ಪೀಸು ಬಿರಿಯಾನಿ, ಅದಕ್ಕೊಂದು ಪೀಸು, ಮತ್ತೆ ಗ್ರೇವಿ. ಅದೇ ಏನು ನಾವು ವಿಡಿಯೋದಲ್ಲಿ ಹೇಳಿದ್ವಿ ತುಂಬ ಚೆನ್ನಾಗಿ ಮಾಡಿದ್ರಂತ, ಆ ಗ್ರೇವಿನ ಫಸ್ಟ್ ಟೇಸ್ಟ್ ಮಾಡೋಣ ಬನ್ನಿ. ಬಿರಿಯಾನಿ ರೆಡಿ ಇದೆ ಇಲ್ಲಿ ನೋಡ್ಬೋದು. ಒಂದು ದೊಡ್ಡ ಲೆಗ್ ಪೀಸ್ ಕೊಟ್ಟಿದ್ದಾರೆ ಲೆಗ್ ಪೀಸು, ಅದಕ್ಕೆ ಒಳಗೆ ಬಿರಿಯಾನಿ. ಸೊ ಬಿರಿಯಾನಿನ ಫಸ್ಟು ಪೀಸ್ ನೋಡಿ, ತುಂಬ ಲಾರ್ಜ್ ಪೀಸ್ ಹಾಕಿದ್ದಾರೆ, ಹಾಗೆ ಸ್ವಲ್ಪ ಗಟ್ಟಿಗೆ ಹಾಕೊಂಡ್ರೆ. ಗೈಸ್, ಈಗ ಬಿರಿಯಾನಿ ತಿನ್ನೋದು ಬೇಡ, ಫಸ್ಟು ಆ ಒಂದು ಏನು ಮಸಾಲೆ ಹಾಕಿದ್ದಾರ ಆ ಒಂದು ಮಸಾಲೆನ ನಾವು ಟೇಸ್ಟ್ ಮಾಡೋಣ. ಓಕೆ ಬನ್ನಿ. ಮಸಾಲೆ ಹಾಕಿದ್ದೀವಿ, ಮಸಾಲೆ ಜೊತೆಗೆ ಅನ್ನನ ಕಲಸ್ಕೊಂಡು ಸ್ವಲ್ಪ ಪೀಸನ್ನ ಹಾಕಿ. ತುಂಬ ಚೆನ್ನಾಗಿದೆ. ನಾವೇನು ವಿಡಿಯೋದಲ್ಲಿ ತೋರಿಸಿದ್ವಿ ಆ ಒಂದು ಗ್ರೇವಿಲಿ ಇವರು ಹಾಕಿರೋ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲೂ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಹೈದರಾಬಾದಿಗೆ ಹೋದರೂ ಕೂಡ ಇಷ್ಟು ರಿಚ್ ಆಗಿ ಮಾಡೋದಿಲ್ಲ. ಸೊ ಇನ್ನೊಂದು ಸ್ವಲ್ಪ ತಗೊಳ್ಳುವ ಕಬಾಬ್, ಈಗ ಒಂದು ಕಬಾಬ್ ಟೇಸ್ಟ್ ಮಾಡುವ. ಕ್ಯಾ ಬಾತ್ ಹೇ ಮಾಡಿ. ಚಿಕನ್ನು ತುಂಬಾನೇ ಸಾಫ್ಟ್ ಉಂಟು, ಹಾಗೆ ಸ್ವಲ್ಪ ಕಬಾಬನ್ನ ಆ ಒಂದು ಬಿರಿಯಾನಿಗೆ ಹಾಕಿ ನೋಡಿ, ಇಲ್ಲಿ ಬಿರಿಯಾನಿಗೆ ಒಂದು ಕಬಾಬ್ ಹಾಕಿ ದೊಡ್ಡ ಒಂದು ಈರುಳ್ಳಿ ಕೊಟ್ಟಿದ್ದಾರೆ, ಈರುಳ್ಳಿ
ಆ ಒಂದು ಬಿರಿಯಾನಿ ರೈಸಲ್ಲಿ ಆನಿಯನ್ ಅವರು ಏನು ಹೇಳಿದ್ರು ತುಪ್ಪದಲ್ಲಿ ಅದನ್ನು ಫ್ರೈ ಮಾಡಿರೋದು ಅಂತ, ಆ ಒಂದು ಫ್ಲೇವರು ಆ ಒಂದು ರೈಸಿಗೂ ಕೂಡ ಟಚ್ ಆಗಿದೆ, ರೈಸ್ ಇನ್ನೂ ಟೇಸ್ಟ್ ಜಾಸ್ತಿ ಆಗಿದೆ. ಗ್ರೇವಿ ಹಾಕಿದ್ರೆ ಎಲ್ಲಿಗೆ ಹೋಗ್ಬೋದು ಹೇಳಿ? ಮತ್ತೆ ಇನ್ನೊಂದು ನಮ್ಮ ವಿಬ್ರೋ ಕಂಪ್ನಿಯವರ ಒಂದು ಸಾಫ್ಟ್ ಡ್ರಿಂಕ್ಸ್ ಉಂಟು. ಮಸಾಲೆ ದಾಸ್ತಿ ತಿನ್ನೋರಿಗೆ ಎಲ್ಲ ಕೋಲಾದ ಎಫೆಕ್ಟ್ ಗ್ಯಾಸ್ ಹೋಗ್ತಿದೆ. ಬಾಬು ಟೇಸ್ಟ್ ಮಾಡುವ. ತುಂಬಾ ಸಾಫ್ಟ್ ಆಗಿ ತುಂಬಾನೇ ಬೆಂದಿದೆ ಪೀಸ್ ಕೂಡ ಅಷ್ಟೇ. ಲೆಗ್ ಪೀಸು ಬಡ ಲೆಗ್ ಪೀಸು ನನಗೆ ಅವರ ಒಂದು ಅಡುಗೆ ಒಂದು ವಾಸನೆಗೆ ಅಲ್ಲಿ ಮನೆಯೆಲ್ಲ ನನಗೆ ಹೊಟ್ಟೆ ತುಂಬಿತ್ತು. ಹಾಗಾಗಿ ಒಂದು ದೊಡ್ಡ ಲೆಗ್ ಪೀಸ್ ಕೊಟ್ಟಿದ್ದಾರೆ ಹಾಗೆ ತಗೊಂಡು ಲೆಗ್ಗು ಕೂಡ ತುಂಬ ಸಾಫ್ಟ್ ಆಗಿ ತುಂಬಾನೇ ಬೆಂದಿದೆ ಪೀಸ್. ಕಬಾಬ್ ಪೀಸಿಗೆ ಬರೋಣ ಈಗ. ಮಸಾಲೆಯಲ್ಲಿ ಖಾರ ಜಾಸ್ತಿ ಇಲ್ಲ, ಖಾರ ಕಮ್ಮಿನೂ ಇಲ್ಲ, ಒಂದು ಮೀಡಿಯಂ ಫ್ಲೇವರ್ ಮೇಂಟೈನ್ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಸೂಟ್ ಆಗಲಿಕ್ಕೆ ಚೈಲ್ಡ್ ಫ್ರೆಂಡ್ಲಿ, ಮಕ್ಕಳನ್ನ ಕರ್ಕೊಬಂದ್ರೆ ನೀವು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಹಾಫ್ ಪ್ಲೇಟಿಗೆ ಮಕ್ಕಳಿಗೆ ಹೊಟ್ಟೆ ತುಂಬಿಡತ್ತೆ. ಈಗ ಬಿರಿಯಾನಿನ ಟೇಸ್ಟ್ ಮಾಡೋಣ, ಸ್ವಲ್ಪ ಬರೀ ರೈಸನ್ನ ಟೇಸ್ಟ್ ಮಾಡೋಣ. ಈಗ ಮಿಕ್ಸ್ ಮಾಡಿ ಈಗ ನೋಡಿ ಆ ಲೆಗ್ ಪೀಸ್ನ, ಲೆಗ್ ಪೀಸು ತುಂಬಾನೇ ಚೆನ್ನಾಗಿ ಬೆಂದಿದೆ. ಜಾಸ್ತಿ ಗ್ರೈಂಡ್ ಮಾಡೋ ಕೆಲಸ ಇರಲ್ಲ ಬಾಯಲ್ಲಿ, ಅದೇ ತುಂಬಾ ಸಾಫ್ಟ್. ಕೋಲಾ ತಂದ್ಕೊಟ್ರು, ಇದು ಆಗುದಿಲ್ಲ. ಈಗ ಇದೇ ಫುಲ್ ಟೈಟ್ ಆಗಿದೆ ಸರ್. ಈಗ ಲೆಮನ್ ಟೇಸ್ಟ್ ಮಾಡ್ಲಿಕ್ಕೆ ಕೇಳಿದ್ರು, ಕೋಲಾನು ಕೂಡ ತಂದ್ಕೊಟ್ರು. ಕೋಲಾ ಒಂದು ಟೇಸ್ಟ್ ಮಾಡೋಣ. ಎರಡೂ ಕೂಡ ಹೊಟ್ಟೆಲಿನ ಜಾಗ ಜಾಸ್ತಿ ಮಾಡಿ ಕೊಡತ್ತೆ. ರೈಸ್ ಖಾಲಿ ಮಾಡೋಣ. ರೈಸ್ ಖಾಲಿ ಮಾಡ್ತಿಲ್ಲ, ನಾವು ಬರೀ ಮಾತಾಡ್ತಾ ಇದ್ದೀವಿ. ನಂಗೂ ತಿನ್ನಕ್ ಬಿಡಿ. ಬಿರಿಯಾನಿ ತುಂಬ ಟೇಸ್ಟ್ ಇತ್ತು. ಶಿವಮೊಗ್ಗ ಆಚೆ ಸೈಡ್ ಬಿರಿಯಾನಿ ನಮ್ಮನೇಲಿ ಮಾಡೋದು, ಆಚೆ ಶಿವಮೊಗ್ಗ ಸೈಡ್ ಎಲ್ಲ ಮಾಡ್ತಾರೆ. ಆದರೂ ನನಗೆ ಅಷ್ಟು ಇಷ್ಟ ಆಗುವುದಿಲ್ಲ. ಅಂದರೆ ಅದು ಪಲಾವಿಗೆ ಒಂಥರ ಪೀಸ್ ಹಾಕಿ ಬೇಯಿಸ್ದಾಗಿರತ್ತೆ. ಬಟ್ ನನಗೆ ಜಾಸ್ತಿ ಇಷ್ಟ ಆಗೋದು ಈ ಒಂದು ಬಿರಿಯಾನಿ. ಇದಕ್ಕೇನು ಹೈದರಾಬಾದಿ ಬಿರಿಯಾನಿ ಅಂತ
ಚೆನ್ನಾಗಿದೆ ನಮ್ಮ ಜನ್ಸಾಲಯ ತವಕ್ಕಲ್ ಬಿರಿಯಾನಿ. ಒಂದ್ಸತಿ ಕುಂದಾಪುರ ಟು ಸಿದ್ದಾಪುರ ಬೇಕಾದ್ರೆ ಜನ್ಸಾಲೆ ಅಂತ ನೋಡ್ಬಾರ್ದೆ, ನೀವು ಅಲ್ಲಿ ಬಂದು ಕೇಳಿದ್ರೆ ಅವರೇ ಡೈರೆಕ್ಷನ್ ಹೇಳ್ತಾರೆ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಡೈರೆಕ್ಷನ್ ಹಾಕಿರ್ತೀನಿ, ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು. ಬಟ್ ಬಂದರೆ ಯಾರು ಮಿಸ್ ಮಾಡ್ಕೊಂಡೋಗ್ಬೇಡಿ. ನಮ್ಮ ಬೆಂಗಳೂರು ಸಬ್ಸ್ಕ್ರೈಬರ್ಸಿಗೆ ಹೇಳ್ತೀನಿ, ಶಿವಮೊಗ್ಗ ಸಬ್ಸ್ಕ್ರೈಬರ್ಸಿಗೆ, ತುಮಕೂರು ಸಬ್ಸ್ಕ್ರೈಬರ್ಸಿಗೆ, ಸ್ಟೇಟಲ್ಲಿ ಬೇರೆ ಬೇರೆ ಕಡೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಹೋಗ್ತಾ ಗಾಡಿ ನಿಲ್ಲಿಸಿ, ಗಾಡಿ ನಿಲ್ಸೋಕ್ಕೂ ಜಾಗ ಇದೆ. ನಿಲ್ಸು ಬಿರಿಯಾನಿನ ಟೇಸ್ಟ್ ಮಾಡಿಕೊಂಡು, ಆ್ಯಕ್ಚುಲ್ ಒರಿಜಿನಲ್ ಬಿರಿಯಾನಿ ನಮ್ಮ ಭಯ್ಯ ದುಬೈಯಲ್ಲಿ ಬಿರಿಯಾನಿ ಮಾಡಿದವರು, ಇಲ್ಲಿ ಬಂದು ಮಾಡ್ತಾ ಇದ್ದಾರೆ. ಏನು ತವಕಲ್ ಬಿರಿಯಾನಿ ಇಲ್ಲ ಅಂದ್ರೆ ದುಬೈ ಬಿರಿಯಾನಿ ತಿನ್ಕೊಂಡು ಹೋಗೋಕೆ ಜನ್ಸಾಲೆಗೆ ಬನ್ನಿ, ತಿನ್ಕೊಂಡು ಹೋಗಿ. ರೈಸ್ ಖಾಲಿ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ನಮಗೆ. ಪಾಪ ಬೆಳಗಿಂದನೂ ಅವ್ರ ಮನೆಯಿಂದ ಕೂಡ ನಮಗೆ ಭಾರಿ ಒಂದು ಹೆಲ್ಪ್ ಮಾಡಿದ್ದಾರೆ. ಬೆಳಗಿಂದ ನಾವು ಅವರೊಟ್ಟಿಗೆ ಇದ್ದೀವಿ, ಅವರೊಟ್ಟಿಗೆ ಏನೆಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕೇಳಿದ್ದೀವಿ. ಹಾಗೆ ನಮ್ಮ ಕಡೆಯಿಂದ, ನಮ್ಮ ಒಂದು ಚಾನಲ್ ಕಡೆಯಿಂದ, 1,500 ಜನರ ಕಡೆಯಿಂದ, 1,500 ಸಬ್ಸ್ಕ್ರೈಬರ್ಗಳ ಕಡೆಯಿಂದ ಸರ್ ಥ್ಯಾಂಕ್ ಯು. ಬೆಳಗಿಂದ ಭಾರಿ ಒಂದು ಕಂಪ್ನಿ ಕೊಟ್ಟಿದ್ರು, ಇದನ್ನ ಮಾಡಿ ಅದನ್ನ ಮಾಡಿ. ಮತ್ತೆ ನಾವು ತಿಂತಿರ್ಬೇಕಾದ್ರೆ ಕೂಡ ಅಷ್ಟೇ, ಕೋಲಾ ತಂದಿಡೋದು, ಲೈಮ್ ಕೊಟ್ಟರೆ ಮತ್ತೊಂದು ಕೋಲಾ ಎಕ್ಸ್ಟ್ರಾ, ಮತ್ತೊಂದು ಪೀಸ್ ಎಕ್ಸ್ಟ್ರಾ ಕೊಟ್ಟರು, ಮತ್ತೆ ಅಂತ ಈರುಳ್ಳಿ ಎಲ್ಲ ಒಂದು ಚೆನ್ನಾಗಿತ್ತು. ಅವರ ಒಂದು ಕೋಆರ್ಡಿನೇಷನ್ ಇಂದ ಇವತ್ತು ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ. ಸೊ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಇವರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. 1,500 ಜನ ಏನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅಟ್ಲೀಸ್ಟ್ ಆಲ್ಮೋಸ್ಟ್ ಎಲ್ಲ ನಮ್ಮ ಒಂದು ಸರೌಂಡಿಂಗಲ್ಲಿ ಇರೋರೆ. ದೂರದಲ್ಲಿರೋರು ಇನ್ ಕೇಸ್ ಈಚೆ ಸೈಡ್ ಬಂದ್ರೆ ತಿನ್ಕೊಂಡೋಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಎಲ್ಲೂ ಕೂಡ ಇಂಥ ಒಳ್ಳೆ ಬಿರಿಯಾನಿನ ತಿಂದಿರೋದಿಲ್ಲ ಸರ್. ನಾವು ಬರ್ತೀವಿ. ಓಕೆ ಥ್ಯಾಂಕ್ ಯು. ನಮಸ್ತೆ. ಇಲ್ಲಿ ಎಷ್ಟು ದಿನ ಬಿರಿಯಾನಿ ತಿಂತಿದ್ದೀರಾ? ಎಷ್ಟು ವರ್ಷದಿಂದ? ಹೋಟ್ಲ್ ಓಪನ್ ದಿನ ಬರ್ತೀರಾ ಅಥವಾ ಭಾನುವಾರ ಮಾತ್ರನಾ? ವಾರಕ್ಕೊಂದು 2 ಸತ. ಚೆನ್ನಾಗಿರತ್ತ ಬಿರಿಯಾನಿ ಇಲ್ಲಿ? ಸೂಪರ್ ಅಲ್ಲ. ಬೇರೆ ಎಲ್ಲಾರು ಇಷ್ಟು ಒಳ್ಳೆ ಬಿರಿಯಾನಿ ತಿಂದಿದ್ದೀರಿ? ಇಲ್ಲ ಅಲ್ಲ. ಇವ್ರ ಮಗನ ಪುಟ್ಟ, ಹೇಗಿರತ್ತೆ ಬಿರಿಯಾನಿ ಇಲ್ಲಿ? ಒಳ್ಳೆ ಚೆನ್ನಾಗಿರತ್ತ? ನಾಚಿಕೆ ಲೆಗ್ ಪೀಸ್ ಇಷ್ಟನ ಇವನಿಗೆ? ಇವನು ನನ್ನ ತಮ್ಮ, ಲೆಗ್ ಪೀಸ್ ಇಷ್ಟ ಇವನಿಗೆ. ನಿಮ್ಮ ಮನೆ ಸರ್ ಇಲ್ಲಿ ಹಾಲಾಡಿ? ಹಾಲಾಡಿಯಿಂದ ಇಲ್ಲಿಗೆ ಬರುದು ಬಿರಿಯಾನಿ? ಹೌದಾ? ಇಲ್ಲಿ ಬಂದಾಗ ಬಿರಿಯಾನಿ ತಗೊಂಡು ಹೋಗ್ತೀರಾ? ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.